ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಕೊಲೆ ಆಯ್ತಲ್ಲ, 3 ದಿನಗಳಾದರೂ ಕೂಡ ಸಿಎಂ ಹೋಗಿ ಸಾಂತ್ವನವನ್ನ ಹೇಳಿಲ್ಲ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೈ ಸದಸ್ಯ ನಿರಂಜನ ಹಿರೇಮಠ ಅವರು ಹೇಳಿದ್ದಾರೆ, ನಾಡಿನ ಮೂಲೆ ಮೂಲೆಯಿಂದ ಬಂದು ಜನ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಸೇರಿ ಕಾಂಗ್ರೆಸ್ ಪಕ್ಷದಿಂದ ಗಣ್ಯರ ದಂಡೇ ಹರಿದು ಬಂದಿದೆ. ಮಠಾಧೀಶರು ಕೂಡ ಆಗಮಿಸಿ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ದೂರವಾಣಿ ಮೂಲಕವೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಒಂದು ಸಾಂತ್ವನ ಹೇಳಿಲ್ಲ. ಆಡಳಿತ ಪಕ್ಷದವರಿಂದಲೇ ದಾರಿ ತಪ್ತಾ ಇದೆ ಪ್ರಕರಣದ ತನಿಖೆ. ಆಡಳಿತ ಪಕ್ಷದವರಿಂದಲೇ ದಾರಿ ತಪ್ತಾ ಇದೆ ಅಂತ ಆರೋಪಿಸ್ತಾ ಇದ್ದಾರೆ. ಮತಬೇಟೆ ನಡುವೆ ಪಕ್ಷದ ಮುಖಂಡನ ನೋವನ್ನ ಮರೆತ ಸಿಎಂ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆರೋಪ ಮುಖ್ಯಮಂತ್ರಿಗಳ ಮೇಲಿದೆ. 3 ದಿನಗಳಾದರೂ ಬಂದು ಅಟ್ಲೀಸ್ಟ್ ಅವ್ರು ಬರೋಕ್ಕಾಗಿಲ್ಲ, ಯಾಕೆಂದ್ರೆ ಎಲೆಕ್ಷನ್ ವರ್ಕ್ ಇದೆ. ಅಟ್ಲೀಸ್ಟ್ ದೂರವಾಣಿ ಮುಖಾಂತರ ಆದರೂ ಸಂಪರ್ಕಿಸ್ಬಿಟ್ಟು ಒಂದು ಸಾಂತ್ವನವನ್ನ ಹೇಳಬಹುದಾಗಿತ್ತಲ್ಲ. ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನೇಹಾ ತಂದೆ ನಿರಂಜನ್ ಹಿರೇಮಠ.